ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಇವರಿಂದ 2019 ಹಾಗೂ 20ನೇ ಸಾಲಿನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಕಲಚೇತನ 252 ಫಲಾನುಭವಿಗಳಿಗೆ ಉಚಿತ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಣೆ ಮಾಡಿದರು. ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಎಕ್ಸಂಬಾ ಪಟ್ಟಣದ ಹೊರವಲಯದಲ್ಲಿ ಸಿಬಿಎಸ್ಇ ನನದಿ ಕ್ಯಾಂಪಸ್ನಲ್ಲಿ ಅಂಗವಿಕಲರಿಗೆ ಯಂತ್ರಚಾಲಿತ 252 ವಾಹನಗಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ವಿತರಿಸಿದರು. ಕಾರ್ಯಕ್ರಮ ಮುಂಚೂಣಿಯಲ್ಲಿ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ಅಂಗವಿಕಲ ಫಲಾನುಭವಿಗಳ ಬಳಿ ಹೋಗಿ ಯೋಗ ಕ್ಷೇಮಾಭಿವೃದ್ಧಿ ವಿಚಾರಿಸಿ ಅವರ ಅನಿಸಿಕೆಗಳನ್ನು ಪಡೆದುಕೊಂಡು ಬಳಿಕ ಸಸಿಗೆ ನೀರೆನಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಮೊಟ್ಟ ಮೊದಲು ಸಚಿವರು ಹಾಗೂ ಸಂಸದರ ಶ್ರಮದಿಂದ ಸರ್ಕಾರಕ್ಕೆ ಒತ್ತಡ ಹೇರಿ ಮಂಜೂರಾತಿ ಮಾಡಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತ್ರಿಚಕ್ರ ವಾಹನಗಳನ್ನು ವಿತರಿಸಿದ್ದು. ಅದೇ ರೀತಿ ಫಲಾನುಭವಿಗಳು ತೆಗೆದುಕೊಂಡ ದ್ವಿಚಕ್ರ ವಾಹನ ಬೇರೆಯವರಿಗೆ ಹಸ್ತಾಂತರಿಸದೆ ಸ್ವಯಂ ಉದ್ಯೋಗಕ್ಕಾಗಿ ಉಪಯೋಗಿಸಿ ಸ್ವಂತ ದುಡಿಮೆಗಾಗಿ ಬಳಕೆ ಮಾಡಿಕೊಂಡು ಅಂಗವಿಕಲರಿಗೆ ಇರುವ ನೋವನ್ನು ದೂರ ಮಾಡಿಕೊಂಡು ಶ್ರಮಪಟ್ಟು ಮೇಲೆ ಬರಬೇಕು ಎಂದು ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿದರು. ಯಾರಾದ್ರೂ ತಗೊಂಡಿದ್ರೆ ಶಶಿಕಲಾ ಜೊಲ್ಲೆಯವರು ಮತ್ತ ಅಣ್ಣಾಸಾಹೇಬಣ್ಣ ಜೊಲ್ಲೆಯವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ಕ್ಷೇತ್ರದ ಪರವಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದನ್ನು ತಾವು ಸ್ವಂತಕ್ಕೆ ಉಪಯೋಗ ಮಾಡ್ಕೋಬೇಕು. ನೀವು ಮತ್ತೆ ಮಣ್ಯಾನ ಅವ್ರಿಗೆ ಅವ್ರು ಎರಡು ಗಾಲಿ ಬಿಚ್ಚಿಟ್ಟ ಮಣ್ಯಾನವ್ರು ಉಪಯೋಗ ಮಾಡಕ್ಕೆ ದಯಮಾಡಿ ಕೊಡಕ್ಕೆ ಹೋಗ್ಬೇಡ. ಅದಕ್ಕೆ ನೀವು ಸ್ವಂತಕ್ಕೆ ಉಪಯೋಗ ಮಾಡ್ರಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೋ ಮತ್ತ ನೀವು ಉದ್ಯೋಗ ಮಾಡ್ರಿ. ಬಳಿಕ ಮಾತನಾಡಿದ ಸಚಿವರು ಸಹ ಅಂಗವಿಕಲತೆ ಬಗ್ಗೆ ಧೈರ್ಯ ತುಂಬಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದರು. ಅಂಗವಿಕಲರು ಎಂದು ಕೊರಗಬೇಡಿ, ಇದು ನೈಸರ್ಗಿಕವಾಗಿ ಬಂದ ಪ್ರಕೃತಿ ನಿಯಮ. ಅಂಗವಿಕಲರಿಗೆ ಈಗಾಗಲೇ ಸಾಲ ಸಹ ನೀಡುತ್ತಿದ್ದೇವೆ, ಬ್ರೈಲ್ ಲ್ಯಾಪ್ಟಾಪ್ ಸಹ ನೀಡುತ್ತಿದ್ದೇವೆ. ಹೀಗೆ ಹಲವಾರು ಸೌಕರ್ಯಗಳನ್ನು ನಮ್ಮ ರಾಜ್ಯ ಸರ್ಕಾರ ನೀಡುತ್ತಿದ್ದು ಜನರಿಗೆ ಅನುಕೂಲ ಆಗುತ್ತಿದೆ ಎಂದರು. ನಮ್ಮ ಇಲಾಖೆ ಜಾರಿಗೆ ಬಂದ ಮೇಲೆ 500 ರಿಂದ 600 ಇಲಾಖೆ ಸಿಬ್ಬಂದಿಗಳಿಗೆ ಪ್ರಮೋಷನ್ ನೀಡಿದೆ, ಪೋಷಣ ಅಭಿಯಾನ ಕಾರ್ಯ ಸಹ ಮಾಡುತ್ತಿದ್ದೇವೆ ಎಂದರು. ಈ ನಿಟ್ಟಿನಲ್ಲಿ ಈ ಬೈಕ್ಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಸುಂದರವಾದ ಬದುಕನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಮಾದರಿಯ ಜೀವನವನ್ನು ನಡೆಸಿಕೊಂಡು ಹೋಗಬೇಕೆಂದು ಸಚಿವೆ ಶಶಿಕಲಾ ಜೊಲ್ಲೆಯವರು ವಿಕಲಚೇತನರಿಗೆ ಆತ್ಮಸ್ಥೈರ್ಯವನ್ನು ನೀಡಿದರು. ಎಲ್ಲ ಅವ್ರಿಗಿಂತ ಒಂದು ಹೆಜ್ಜೆ ನೀವು ಮುಂದಿದ್ದೀರಿ, ನಾವು ಸರ್ಕಾರದಿಂದ ನಿಮಗೆ ಅವಕಾಶ ಕೊಡ್ತೇವೆ, ನೀವು ಮುಂದಕ್ಕೆ ಬನ್ನಿರಿ ಅಂತ ಹೇಳಿ ನಿಮ್ಮ ಕೈ ಹಿಡಿದು ಮುಂದೆ ತರುವಂಥ ಕಾರ್ಯ ನಮ್ಮಂಥವರು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತಕ್ಕಂಥದ್ದು ನನಗೆ ಒಂದು ಸಮಾಧಾನಕರವಾದಂಥ ಒಂದು ಪರಿಸ್ಥಿತಿ ಅಂತ ನಾನಿವತ್ತು ಹೇಳ್ತಾ ಇದ್ದೇನೆ. ಯಾಕಂದರೆ ಪ್ರಧಾನಮಂತ್ರಿಗಳು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ನಾವು ಕೇವಲ 7 ಥರದ ಅಂಗವೈಕಲ್ಯತೆಯನ್ನು ಗುರುತಿಸ್ಕೋತಿದ್ವಿ, ಬರೀ 7 ಥರದಲ್ಲಿ. ಆದರೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ಅಂಗವಿಕಲರು ಅನ್ನೋಂಗಿಲ್ಲ, ಅವರಿಗೆ ನಿಜವಾಗ್ಲೂ ನಮ್ಮ ಇಲಾಖೆ ದೊಡ್ಡ ಇಲಾಖೆ ಅಂತ ನಾವು ಹೇಳಿದ್ವಿ. ಸುಮಾರು 69,000 ತನಕ ಅದರ ಮೇಲ್ಪಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳಿದ್ದಾವೆ. ಪ್ರತಿ ಅಂಗನವಾಡಿಯಲ್ಲಿ ಒಬ್ಬ ಶಿಕ್ಷಕಿ, ಒಬ್ಬ ಸಹಾಯಕಿ ಅಂಥೇಳಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. 3,000 ಮೇಲ್ಪಟ್ಟು ಮಿನಿ ಅಂಗನವಾಡಿಗಳಿದ್ದಾವೆ, ಅಲ್ಲೂ ಕೂಡ ಶಿಕ್ಷಕಿಯರು ಕಾರ್ಯಕರ್ತೆಯರು ನಮ್ಮವರು ಇರ್ತಾರೆ. ಆದರೆ ಅವ್ರಿಗೂ ಕೂಡ ಗೌರವಧನ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅಂಗನವಾಡಿ ಶಿಕ್ಷಕಿಯರಿಗೆ 2,000 ರೂಪಾಯಿ ಗೌರವಧನವನ್ನು ಹೆಚ್ಚು ಮಾಡಿದ್ವಿ. ಮತ್ತು 19-20 ಮಾರ್ಚಲ್ಲಿ 2 ಅವ್ರದ್ದು ಅರಿಯರ್ಸ್ ಕೊಡಬೇಕಿತ್ತು ಪ್ರಧಾನಮಂತ್ರಿಗಳು. ಕೇಂದ್ರದ 60% ನಮ್ಗೆ ಈಗಾಗಲೇ ರಿಲೀಸ್ ಮಾಡಿದ್ರು 2018. ಆದರೆ ಇನ್ನೂವರೆಗೂ ಅವ್ರಿಗೆ ಕೊಡುವಂಥದ್ದು ರಾಜ್ಯ ಸರ್ಕಾರದ 40% ಹಾಕಿ ಕೊಡುವಂಥದ್ದು ಆಗಿರಲಿಲ್ಲ. ಅದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿದಾಗ ಅವರು ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿದೆ, ಅಲ್ಲಿ ನಮ್ಮ ಸರ್ಕಾರದ 40% ಹಾಕಿ ಪ್ರತಿ ಅಂಗನವಾಡಿ ಟೀಚರ್ಸ್ಗೆ 2,000 ರೂಪಾಯಿನ ಜಾಸ್ತಿ ಮಾಡಿ 2 ಅರಿಯರ್ಸನ್ನು ಕೂಡ ಕಳೆದ ಮಾರ್ಚ್ನಲ್ಲೇ ಅವ್ರಿಗೆ ಕೊಡುವಂಥದ್ದನ್ನು ಈಗಾಗಲೇ ನಮ್ಮ ಇಲಾಖೆಯಿಂದ ಮಾಡಿ. ವೀರಶೈವ ಲಿಂಗಾಯತ ಸಮುದಾಯ ಪ್ರಾಧಿಕಾರ ಪ್ರಾರಂಭ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಇಂದು ಆದೇಶ ನೀಡಿರುವ ಬಗ್ಗೆ ಸಚಿವರು ತಿಳಿಸಿದರು. ಇಷ್ಟೇ ಅಲ್ಲದೆ ಸಾಕಷ್ಟು ಅಂಗನವಾಡಿ ಅಭಿವೃದ್ಧಿ ಹಾಗೂ ಮಹಿಳಾ ಸಂರಕ್ಷಣೆಗಾಗಿ ಸಾಕಷ್ಟು ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ಈಗಾಗಲೇ ಅಗ್ರೋಕ್ರಾಪ್ ಫುಡ್ ಸಹ ಕೋವಿಡ್ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿದಷ್ಟು ಹಂಚಿಕೆ ಮಾಡಿ ಅಪೌಷ್ಟಿಕತೆ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಎಂದು ನಿರ್ದೇಶಕರು ಬಸವರಾಜ್ ಹೊರವಟ್ಟಿ ಸ್ಮರಿಸಿದರು.
ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕರಾದ ದುರ್ಯೋಧನ ಐಹೊಳೆ, ತಾಂಡಾ ನಿಗಮದ ಅಧ್ಯಕ್ಷರು ಹಾಗೂ ಕುಡುಚಿ ಶಾಸಕರಾದ ಪಿ ರಾಜೀವ್, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನೀರ್ಲಿ, ಎಂಕನ್ ಮರಡಿ ಯುವ ಧುರೀಣರು, ಮಾರುತಿ ಅಷ್ಟಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಬಸವರಾಜ್ ಹೊರವಟ್ಟಿ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಾದ ನಾಮದೇವ್ ಬಿಲ್ಕರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿದ್ದು ನರಾಟೆ, ನಿಪ್ಪಾಣಿ ನಗರಾಧ್ಯಕ್ಷರಾದ ಶ್ರೀ ಜಯವಂತ್ ಬಾಟ್ಲೆ, ಹಲಸಿದ್ದನಾಥ್ ಸಕ್ಕರೆ ಕಾರ್ಖಾನೆ ಸಂಚಾಲಕರಾದ ರಾಮಗೌಂಡ ಪಾಟೀಲ್ ಹಾಗೂ ಮಂಡಲ ಅಧ್ಯಕ್ಷರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು.